ಮೈ ಚಾನಲ್ ನಾನು ನನ್ನ ಕನಸು ಲಲಿತಾ ಕನ್ನಡ ಬ್ಲಾಗ್ಸ್ ಸೊ ಇವತ್ತು ನಾನು ಒಂದು ಸಿಂಪಲ್ ಹೋಮ್ ಕ್ಲೀನಿಂಗ್ ಬ್ಲಾಗ್ ಅನ್ನ ಹಾಕ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಹೇಳಿದ್ರೆ ಆಲ್ರೆಡಿ ಇವಾಗ ಬರ್ತ್ಡೇ ವಿಡಿಯೋಸ್ ಎಲ್ಲ ಹಾಕಿದೆಯಲ್ವಾ ನಮಗೆ ಪ್ರಿಪ್ರೇಷನ್ ಹೇಗಿರುತ್ತೋ ನಾನು ಲಕ್ಷ್ಮೀ ಪೂಜೆ ವ್ಲಾಗ್ ನಲ್ಲಿ ಮಾಡಿದ್ದೆ ಅದೇ ರೀತಿ ಬರ್ತ್ಡೇ ವ್ಲಾಗ್ ನಲ್ಲಿ ಹೇಗೆ ನಾವು ಪ್ರಿಪ್ರೇಷನ್ಸ್ ಇರುತ್ತೆ ಅನಂತರ ಕ್ಲೀನಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟ್ ಜೊತೆಗೆ ನಾನು ವಾರ್ಡ್ ರೂಪ್ ಆರ್ಗನೈಸೇಷನ್ಸ್ ಕೂಡ ತೋರ್ಸೋಣ ಅಂತ ಅನ್ಕೊಂಡಿದೀನಿ ಮೀಶೋ ಇಂದ ಕೆಲವೊಂದು ಐಟಮ್ಸ್ ತಗೊಂಡ್ ಬಂದಿದ್ದೀನಿ ಆಲ್ರೆಡಿ ಅದನ್ನ ಮೀಶೋ ಬ್ಲಾಗ್ ಅಲ್ಲಿ ನೋಡಿದಿರಾ ಸೊ ಅದನ್ನೆಲ್ಲ ಯೂಸ್ ಯೂಸ್ ಮಾಡ್ಕೊಂಡು ಹೇಗೆ ಅಹ್ ಆರ್ಗನೈಸೇಷನ್ಸ್ ಆರ್ಗನೈಜೇಷನ್ಸ್ ಅನ್ನ ಮಾಡ್ಬೋದು ಅಂತ ಒಂದು ಸ್ಮಾಲ್ ಐಡಿಯಾ ಸಿಗ್ಲಿ ಅಂತ ಹೇಳಿ ವಾಡ್ರೂಪ್ ಆರ್ಗನೈಜೇಷನ್ ಅನ್ನ ತೋರಿಸ್ತಾ ಇದೀನಿ ಸೊ ಬನ್ನಿ ಹಾಗಾದ್ರೆ ನೋಡ್ಕೊಂಡು ಬರೋಣ ವಾರ್ಡ್ರೋಬ್ ರೂಪ್ ಆರ್ಗನೈಜೇಷನ್ನ ತೋರಿಸೋದಕ್ಕಿಂತ ಮುಂಚೆ ಬರ್ತ್ಡೇ ಆದ ನಂತರ ನಮ್ಮ ಮನೆಯ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ನಾನು ತೋರ್ಸೋಕೆ ಹೊರಟಿದೀನಿ ಡೆಕೋರೇಷನ್ ಮಾಡುವಾಗ ಅದು ಒಂದು ಮಾಡಬೇಡ ಇದು ಒಂದು ಮಾಡಬೇಡ ಅಂತ ಎಕ್ಸ್ಟ್ರಾ ಎಲ್ಲ ಮಾಡಿರ್ತೀವಿ ಆ ಫಾಯಿಲ್ ಬಲೂನ್ಸ್ ಎಲ್ಲ ಸಿಕ್ ಸಿಕ್ ಕಡೆ ಎಲ್ಲ ಹಾಕಿ ಪ್ರೆಸ್ ಮಾಡಿ ಅಂಟಿಸಿರ್ತೀವಿ ಅನಂತರ ನೋಡಿ ನಾ ಅಣ್ಣ ಹತ್ತಿಗೆ ಮತ್ತು ನನ್ನ ಹಸ್ಬೆಂಡ್ ಎಲ್ಲರೂ ಸೇರಿ ಅದನ್ನು ರಿಮೂವ್ ಮಾಡ್ತಾ ಇದ್ದಾರೆ ಬರ್ತ್ಡೇ ಆದ ನೆಕ್ಸ್ಟ್ ಡೇಗೆ ಇದನ್ನೆಲ್ಲ ನಾವು ಕ್ಲೀನ್ ಮಾಡ್ತಾ ಇದ್ದೀವಿ ಆಲ್ಮೋಸ್ಟ್ ಎಲ್ಲ ಮೇಲ್ಗಡೆ ಅಂತ ಕಟ್ಟಿರೋಂತಹ ಬಲೂನ್ಸ್ ಎಲ್ಲ ತೆಗೆದ್ರು ಅದನ್ನು ಇಡೋದಕ್ಕೆ ಮನಸ್ಸಾಗಲಿಲ್ಲ ಸೊ ಹಾಗಾಗಿ ಸೈಡಲ್ಲಿ ಒಂದು ಕಡೆ ಆ ಕಡೆಯಿಂದ ಈ ಕಡೆಗೆ ಕಟ್ಟಿಬಿಟ್ವಿ ಅದಾಗೆ ಅದೇನೇ ಹೇರೆಲ್ಲ ಹೋಗಲಿ ಅನಂತರ ಬಿಡೋಣ ಅಂತ ಹೇಳಿ ನೋಡಿ ಈ ಥರ ನೀಟಾಗಿ ಮೇಲ್ಗಡೆ ಕಟ್ಟಿದ್ದಾರೆ ನಮ್ಮ ಅಣ್ಣ ಅದಕ್ಕೆ ಎಲ್ಲರೂ ಕೂಡ ಸೇರಿಕೊಂಡು ಎಲ್ಲರೂ ಒಟ್ಟಿಗೆ ಸೇರಿ ಫುಲ್ಲು ಇಡೀ ಮನೇನ ಕ್ಲೀನ್ ಮಾಡಿ ತಕ್ಕ ಮಟ್ಟಿಗೆ ಬಿಟ್ಕೊಂಡ್ವಿ ಇಲ್ಲ ಅಂದರೆ ಒಬ್ಬಳಿಗೆ ತುಂಬ ಕಷ್ಟ ಆಗ್ಬಿಡ್ತಾ ಇತ್ತು ಹಾಗಾಗಿ ನೋಡಿ ಫಯಲ್ ಬಲೂನ್ಸ್ ಎಲ್ಲ ಅದರ ಮಾರನೆಗೆ ಜಸ್ಟು ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿದ ನಂತರ ಒಂದು ದಿನ ಬಿಟ್ಟು ಫ್ರೀ ಆದಾಗ ಈ ಥರ ಬ ಫಾಯಿಲ್ ಬಲೂನ್ಸ್ ಎಲ್ಲ ನಾನು ಏನು ಮಾಡಿದೆ ಹೇರ್ ಔಟ್ ಮಾಡಿ ಇಟ್ ಇಟ್ಕೊಂಡೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ಯೂಸ್ ಮಾಡಬಹುದು ಅಂತ ಇದು ಒಂದು ಟಿಪ್ಸ್ ನಿಮಗೆ ಬಟ್ ಏನಪ್ಪ ಅಂತ ಹೇಳಿದರೆ ಮೆತ್ತಿಗೆ ದೊಡ್ಡ ಸ್ಟ್ರಾ ಬರುತ್ತಲ್ಲ ಗಟ್ಟಿಯಾಗಿರೋದು ಅದನ್ನು ಮೆತ್ತಿಗೆ ಪ್ರೆಸ್ ಮಾಡಿ ಹಾಕಿ ನಿಧಾನವಾಗಿ ಹೇರ್ ಔಟ್ ಮಾಡಿ ಮಾಡಬೇಕು ಒಂದು ಚೂರು ಒಂದು ಸಾರಿ ಹೋಗಿ ಎಲ್ಲಾಕ್ಕಾಗ್ಬಿಟ್ರೆ ಮತ್ತೆ ಅದನ್ನು ಓಪನ್ ಮಾಡಲಿಕ್ಕಾಗಲ್ಲ ಅದನ್ನು ರಿಮೂವ್ ಮಾಡಲೇಬೇಕಾಗುತ್ತೆ ಸೊ ಇದು ಒಂದು ಟಿಪ್ಸ್ ನಿಮಗೆ ಹಾಗೆಯೇ ಅಡುಗೆ ಮನೆಯೆಲ್ಲ ಕೂಡ ನೀಟಾಗಿ ಕ್ಲೀನ್ ಮಾಡೋ ಹಾಗಾಯಿತು ಆ್ಯಕ್ಚುಲಿ ಮುಂಚೆ ಕ್ಲೀನ್ ಮಾಡಬೇಕಿತ್ತು ಆದರೆ ಬರ್ಡೇ ಆದ ನಂತರ ಕ್ಲೀನ್ ಮಾಡಿದ್ದೀವಿ ನೋಡಿ ಡೋರ್ಸ್ ಇರ್ಬೋದು ಟೈಲ್ಸ್ ಇರ್ಬೋದು ಎಲ್ಲ ಕೂಡ ಸಿಕ್ಕಾಪಟ್ಟೆ ಗಲೀಜಾಗಿತ್ತು ಸೊ ಎಲ್ಲವನ್ನು ಕೂಡ ನಾನು ಯಾವುದೇ ರೀತಿಯ ಬೇಕಿಂಗ್ ಸೋಡಾ ಆಗಲಿ ಯಾವುದೇ ಹ್ಯಾಕ್ಸ್ನ ಯೂಸ್ ಮಾಡಿ ಕ್ಲೀನ್ ಮಾಡಿಲ್ಲ ಜಸ್ಟ್ ವಿಮ್ ಲಿಕ್ವಿಡ್ನ ಹಾಕಿ ಹಾಕಿದ್ದೀನಿ ಕ್ಲೀನ್ ಮಾಡಿದ್ದೀನಿ ಅಷ್ಟೇ ಈವನ್ ಸ್ವಿಚ್ ಬೋರ್ಡು ಹಾಗೆ ಅಡುಗೆ ಮನೆ ಟೈಲ್ಸ್ ಕೂಡ ಅಷ್ಟೇ ಜಸ್ಟ್ ವಿಮ್ ಲಿಕ್ವಿಡ್ ಹಾಕಿ ಚೆನ್ನಾಗಿ ಉಜ್ಜಿ ಪ್ರೆಸ್ ಮಾಡಿದ್ರೆ ಕ್ಲೀನ್ ಆಗುತ್ತೆ ಬನ್ನಿ ಇವಾಗ ವಾರ್ಡ್ರೋಬ್ ಆರ್ಗನೈಜೇಷನ್ಸ್ನ ತೋರಿಸ್ತೀನಿ ಅಂತ ಹೇಳಿದ್ದೆ ಅಲ್ವಾ ನೋಡಿ ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ತೊಗೊಂಡಿದ್ದೆ ಅದನ್ನು ಹಾಕ್ತಾ ಇದ್ದೀನಿ ಎಲ್ಲವನ್ನು ಕೂಡ ನೀಟಾಗಿ ಇಟ್ಕೊಂಡಿದ್ದೆ ಸಪ್ರೇಟ್ ಆಗಿನೇ ಬಟ್ ಆದ್ರೂ ಎಲ್ಲ ಸ್ವಲ್ಪ ಮಿಕ್ಸಪ್ ಆಗಿತ್ತು ಹಾಗೆಯೇ ರೂಮ್ ವೈಸು ನಾವು ಚೇಂಜ್ ಮಾಡ್ಕೊಳ್ಳೋಣ ಅಂತ ಅನ್ನಿಸ್ತು ನೋಡಿ ನನ್ನ ಕೋ ಸಿಸ್ಟರು ನನ್ನ ಮಗಳು ಎಲ್ಲ ಕೂಡ ಹರಡ್ಕೊಂಡು ಕುಂತಿದ್ವಿ ಕ್ಲೀನ್ ಮಾಡೋಣ ಅಂತ ಹೇಳಿ ಇದು ಆಲ್ಮೋಸ್ಟ್ ಆಯುಧ ಪೂಜೆ ಆದ ನಂತರ ಮಾಡಿರೋ ಅಂತಹ ವೀಡಿಯೋ ನೋಡಿ ಇಲ್ಲೆಲ್ಲ ನನ್ನ ಮಾಸ್ಟರ್ ಬೆಡ್ರೂಮಲ್ಲಿ ನನ್ನ ಹಸ್ಬೆಂಡು ಬಟ್ಟೆಗಳನ್ನ ಮಾತ್ರ ಇಟ್ಟಿದ್ದೆ ಇನ್ನೊಂದು ಬೆಡ್ರೂಮಲ್ಲಿ ನಂದು ಇಟ್ಟಿದ್ದೆ ಫಾರ್ ಎ ಚೇಂಜ್ ಇವಾಗ ಮಾಸ್ಟರ್ ಬೆಡ್ರೂಮಲ್ಲೆಲ್ಲ ನನ್ನ ಇಟ್ಕೊಳ್ಳೋಣ ಚೇಂಜ್ ಮಾಡೋಣ ಅಂತ ಹೇಳಿ ಚೇಂಜ್ ಮಾಡಿದ್ದೀನಿ ಸೊ ನೋಡಿ ಈ ಥರ ಚೇಂಜ್ ಮಾಡಿದೆ ಆ್ಯಕ್ಚುಲಿ ನಾನು ಮೀಶೋಯಿಂದ ನಿಮಗೆ ಮೊದಲೇ ಹೇಳಿದಾಗ ಈ ಥರ ಒಂದು ಫೈವ್ ಸ್ಟೆಪ್ಸ್ ಇರುವಂಥ ಹ್ಯಾಂಗರ್ ತರಿಸಿದ್ದೆ ಈ ಹ್ಯಾಂಗರಲ್ಲಿ ಸೀರೆ ಹಾಕಿ ನೋಡಿದೆ ಬಟ್ ಈ ಹ್ಯಾಂಗರಲ್ಲಿ ಸೀರೆ ಹಾಕಿದಾಗ ಒನ್ ಒಂದು ಹ್ಯಾಂಗರಲ್ಲೂ ಆಲ್ಮೋಸ್ಟ್ ಫೈವ್ ಸ್ಯಾರೀಸ್ನ ಇಡಿಸುತ್ತೆ ಸ್ಪೇಸ್ ಕೂಡ ಕಡಿಮೆ ಆಗುತ್ತೆ ಹಾಗೆಯೇ ಇಲ್ಲಾಂದ್ರೂ ಒಂದು ಕಡೆ ಐದರಿಂದ ಹಾರನ್ನು ಹಾಕ್ಬೋದು ಬಟ್ ನೋಡಿ ಈ ಥರ ಅಷ್ಟೊಂದು ನೀಟಾಗಿ ಕಾಣಿಸಲ್ಲ ಮತ್ತು ಸೀರೆಗಳನ್ನ ರಪ್ ಅಂತ ನಾನು ಎತ್ಕೊಳ್ಳೋಕ್ಕಾಗಲ್ಲ ಒಂದು ಸೀರೆನ ಎತ್ಕೊಂಡ್ರೆ ಹಾಗೆ ಬಿದೋಗ್ಬಿಡುತ್ತೆ ಹಾಗೆ ಸೀರೆ ಬ್ಲೌಸು ಎಲ್ಲ ಒಟ್ಟಿಗೆ ಹಾಕೋದೇ ಕಷ್ಟ ಆಗ್ತಿತ್ತು ಹಾಗಾಗಿ ನಾನು ಆ ಥರ ಹಾಕೋದು ಬೇಡ ಅಂತ ಹೇಳಿ ಹಿಂಗೆ ಜಾಗ ಇಡಿಸ್ತಾ ಇತ್ತು ನನಗೆ ಆಲ್ಮೋಸ್ಟ್ ಸಿಂಗಲ್ ಹಾಕಿದ್ರೂ ಕೂಡ ನೋಡಿ ಜಾಗ ಇಡಿಸ್ತಾ ಇತ್ತು ಹಾಗಾಗಿನೇ ಸಿಂಗಲ್ ಸ್ಯಾರಿಗಳನ್ನೇ ನೀಟಾಗಿ ಒನ್ ಒನ್ ಹ್ಯಾಂಗರಲ್ಲೇ ಹಾಕೊಂಡು ಬಂದಿದ್ದೀನಿ ಒಂದು ಟೂ ಸಿಕ್ಸ್ಟಿ ಫೋರ್ ರುಪೀಸ್ ಏನೋ ಕೊಟ್ಟು ಈ ಥರದ್ದು ಫೈವ್ ಏನೋ ಬಂದಿತ್ತು ನನಗೆ ಸ್ಯಾರಿ ಕವರು ನಾನು ಮೀಶೋ ಹೌಲ್ನಲ್ಲಿ ತೋರಿಸಿದ್ದೆ ಇದರಲ್ಲಿ ಆಲ್ಮೋಸ್ಟ್ ಒಂದು ಸಿಕ್ಸ್ ಟು ಸೆವೆನ್ ಸ್ಯಾರೀಸನ್ನು ಹಿಡಿಸುತ್ತೆ ಇದು ಒನ್ ಒಂದರಲ್ಲಿ ನೋಡಿ ನೀಟಾಗಿ ಈ ಥರ ಮಡಚಿದ್ರೆ ಆಲ್ಮೋಸ್ಟ್ ಒಂದು ಏಯ್ಟ್ ಸ್ಯಾರಿನೇ ಹಿಡಿಯುತ್ತೆ ಹಾಗೆ ನಾನು ಕಾಟನ್ ಸ್ಯಾರಿಗಳನ್ನೇ ಒಂದು ಕಡೆ ಇಟ್ಟಿದ್ದೀನಿ ಲೆಹಂಗಾಗಳು ನೋಡಿ ಕೆಳಗಡೆ ಲೆಹಂಗಾಗ್ಳನ್ನ ಒಂದು ಕಡೆ ಇಟ್ಟಿದ್ದೀನಿ ನಾರ್ಮಲ್ ಸ್ಯಾರೀಸ್ಗಳನ್ನ ಒಂದು ಸ್ಯಾರಿ ಕವರ್ಗೆ ಹಾಕಿ ಇಟ್ಟಿದ್ದೀನಿ ನೀವು ಯಾವ ಥರ ಬೇಕಾದರೂ ಮಡಿಸ್ಬೋದು ಈ ಥರ ಸಿಂಗಲ್ ಮಡಿಕೆಯಲ್ಲಿ ಮಡಿಸ್ಬೋದು ಅಥವಾ ಈ ಥರ ಆ ಕಡೆ ಒಂದು ಪೋರ್ಷನ್ ಈ ಕಡೆ ಪರ್ಶ್ ಪೋರ್ಷನ್ ಅಂತ ಹೇಳಿ ಮಡ್ಸ್ಬೋದು ನಿಮಗೆ ಮುಂದಗಡೆ ಟ್ರಾನ್ಸ್ಪರೆಂಟ್ ಆಗಿರೋದ್ರಿಂದ ಯಾವ ಸ್ಯಾರಿ ಬೇಕು ಅಂತ ನೋಡಿ ತೊಗೊಳ್ಳಲು ಕೂಡಬಹುದು ಹಾಗೆ ನೋಡಿ ಬ್ಯಾಂಗಲ್ಸನ್ನು ನಾನು ಆ ಥರ ಒಂದು ಪೌಚಲ್ಲಿ ಹಾಕಿಟ್ಕೊಂಡಿದ್ದೀನಿ ಇವೆರಡೂ ಇದನ್ನು ಡ್ರಾಯರನ್ನು ಇನ್ನೂ ನಾನು ರೆಡಿ ಮಾಡ್ಕೊಂಡಿಲ್ಲ ಸ್ಮಾಲ್ ಸ್ಮಾಲ್ ಐಟಮ್ಸ್ ಏನಿದೆ ಅದನ್ನು ಹಾಕಿಟ್ಕೊತಾ ಇದ್ದೀನಿ ನೋಡಿ ಒಂದು ಕಡೆ ಫುಲ್ಲು ಟೀ ಶರ್ಟ್ಸು ಮಾಮೂಲಿ ಪ್ಯಾಂಟ್ಸು ನೈಟ್ ವೇರ್ಸು ಹಾಗೆ ಒಂದು ಕಡೆ ಎಲ್ಲ ಫುಲ್ ಲೆಗಿಂಗ್ಸು ಹಾಗೆ ಅದರ ಪಕ್ಕದಲ್ಲೇನೇ ಸ್ಯಾರಿ ಪೇಟಿಕೋಟ್ಸು ಸೊ ನೀಟಾಗಿ ಅದನ್ನು ಹಾಕ್ಕೊಂಡಿದ್ದೀನಿ ಕೆಳಗಡೆ ಪೋರ್ಷನ್ ಕಂಪ್ಲೀಟು ಬಂದು ಎಲ್ಲ ಕೂಡ ಪೇಪರ್ ಪೇಪರ್ಸ್ ಐಟಮ್ಸ್ ಏನಿದೆ ಅಂದರೆ ಇನ್ಶೂರೆನ್ಸ್ ಇರ್ಬೋದು ಅಥವಾ ಲೋನ್ ಡಾಕ್ಯುಮೆಂಟ್ಸೋ ಇನ್ನೊಂದು ಎಲ್ಲ ಅಲ್ಲಿಟ್ಟಿದ್ದೀನಿ ಹಾಗೆ ಇಲ್ಲಿ ಸ್ವಲ್ಪ ಸ್ಪೇಸ್ ಇದೆಯಲ್ವ ಅಲ್ಲಿ ಜಾಕೆಟ್ಸನ್ನು ಇಟ್ಕೊಂಡಿದ್ದೀನಿ ಮೇಲ್ಗಡೆ ನೋಡಿ ಇಲ್ಲಿ ಜಾಕೆಟ್ಸ್ಗಳೇನಿದೆ ಸ್ವೆಟರ್ಸ್ ಏನಿದೆ ಅದು ಇಟ್ಕೊಂಡಿದ್ದೀನಿ ಈ ಒಂದು ಬೌಲ್ ಥರ ಇದೆಯಲ್ಲ ಅದರಲ್ಲಿ ಇನ್ನರ್ ವೇರ್ಸ್ ಎಲ್ಲ ಹಾಕಿ ಇಟ್ಕೊಂಡಿದ್ದೀನಿ ನೀವು ಡ್ರಾಯರಲ್ಲೂ ಕೂಡ ಪೋರ್ಷನ್ ಮಾಡಿ ಇಟ್ಕೊಬಹುದು ನಾನು ಯಾಕೆ ಎಲ್ಲ ಹೇಳ್ತಾ ಇದ್ದೀನಿ ಅಂತ ಹೇಳಿದರೆ ನಿಮಗೆ ಯೂಸ್ ಆಗಲಿ ಹೇಗೆಲ್ಲ ಆರ್ಗನೈಸ್ ಕಡಿಮೆ ಸ್ಪೇಸಲ್ಲಿ ಹೇಗೆ ಆರ್ಗನೈಸ್ ಮಾಡಬಹುದು ಅಂತ ಸೊ ಒನ್ ಸೈಡ್ ಮಾತ್ರ ತೋರಿಸ್ದೆ ಇವಾಗ ನೆಕ್ಸ್ಟ್ ಸೈಡ್ ನೋಡೋಣ ಬನ್ನಿ ನೋಡಿ ಓವರ್ ಆಲ್ ಲುಕ್ ಈ ಥರ ಇತ್ತು ಸೊ ನೋಡಿ ಈ ಥರ ಬಂದು ಸೂಟ್ ಕೇಸಲ್ಲಿ ರೇಷ್ಮೆ ಸೀರೆಗಳೇನಿದೆ ಸಿಲ್ಕ್ ಸ್ಯಾರೀಸ್ ಅಂತ ಏನಿದೆ ಅದನ್ನೆಲ್ಲ ಸಪ್ರೇಟ್ ಸಪ್ರೇಟ್ ಕವರ್ ಮಾಡಿ ಇದ್ರ ಮೇಲೆ ಇಟ್ಬಿಟ್ಟಿದ್ದೀನಿ ಇದೆಲ್ಲ ಇನ್ನೂ ಹಾಕೊಳ್ದೇ ಇರೋಂತಹ ಟಾಪ್ಸ್ಗಳು ಮತ್ತು ಪ್ಯಾಂಟ್ಸು ಅಲ್ಲಿಟ್ಟಿದ್ದೀನಿ ಹಾಗೆಯೇ ಇಲ್ಲೆಲ್ಲ ಬಂದುಬಿಟ್ಟು ಗೌನ್ಗಳು ಗೌನ್ ಥರ ಏನು ಬರುತ್ತೆ ವೆಸ್ಟರ್ನ್ ಗೌನು ವೆಸ್ಟರ್ನ್ ಪ್ಲಸ್ ಟ್ರೆಡಿಷನ್ ಎರಡೂ ಗೌನ ಅಲ್ಲೇ ಇಟ್ಟಿದ್ದೀನಿ ಇದೆಲ್ಲ ಕೂಡ ಕಂಪ್ಲೀಟ್ ಸ್ವಲ್ಪ ಹೊರಗಡೆ ಎಲ್ಲರೂ ಹೋಗ್ಲಿಕ್ಕೆ ಅಂತ ಇದ್ದರೆ ಅದನ್ನು ಹಾಕೊಳ್ಳೋ ಅಂತಹ ಟಾಪ್ಸು ಮಟ್ ಟಾಪ್ಸ್ಗಳು ಲೆಗ್ಗಿಂಗ್ಸ್ ಟಾಪ್ಸ್ಗಳು ಬರುತ್ತಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಹಾಗೆ ಈ ಕಡೆ ಬಂದರೆ ಈ ಕಡೆ ಒಂದು ಸಪ್ರೇಟ್ ಬಾಕ್ಸನ್ನು ಇಟ್ಟು ಕಂಪ್ಲೀಟ್ ವೇಲ್ಗಳೇನಿದೆ ಎಲ್ಲ ವೇಲ್ಗಳು ಕೂಡ ಇಲ್ಲಿ ಇಟ್ಬಿಟ್ಟಿದ್ದೀನಿ ನಾನು ಯಾವುದೇ ಲೆಗಿಂಗ್ಸ್ ಟಾಪ್ಸ್ ಸಪ್ರೇಟಾಗಿ ತೊಗೊಂಡ್ರು ಕೂಡ ಅದಕ್ಕೆ ಮ್ಯಾಚ್ ಆಗುವಂಥ ವೇಲ್ನ ಇಲ್ಲಿ ಎತ್ಕೊಬೋದು ಅಂತ ಇದೆಲ್ಲ ಕಂಪ್ಲೀಟ್ ಸೆಟ್ ಸೆಟ್ ಚೂಡಿದಾರಸ್ ಚೂಡಿದಾರ ಏನಿದೆ ಆ ಸೆಟ್ಟು ಕುರ್ತಾಸ್ಗಳೆಲ್ಲ ಇಲ್ಲಿಟ್ಬಿಟ್ಟಿದ್ದೀನಿ ಇದು ಬಂದ್ಬಿಟ್ಟು ನೆಕ್ಸ್ಟು ಒಂದು ಕಡೆ ಫುಲ್ ಜಿಮ್ ವೇರು ಇದು ಬಂದ್ಬಿಟ್ಟು ಕಂಪ್ಲೀಟ್ ಪ್ಯಾಂಟ್ಗಳು ಮತ್ತು ತ್ರೀ ಫೋರ್ತು ಶಾರ್ಟ್ಸು ಎಲ್ಲ ಈ ಕಡೆ ಇದೆ ಅದರ ಪಕ್ಕದಲ್ಲೇನೆ ಕಂಪ್ಲೀಟ್ ಟಿ ಶರ್ಟ್ಸ್ಗಳು ಎರಡು ರೋನಲ್ಲಿ ನೀಟಾಗಿ ಟೀ ಶರ್ಟ್ಸ್ಗಳು ಎಲ್ಲ ವೆಸ್ಟರ್ನ್ ವೇರ್ ಕಂಪ್ಲೀಟಾಗಿ ಒಂದು ರೋನಲ್ಲಿ ಹಾಕಿದ್ದೀನಿ ಟೀ ಶರ್ಟ್ಸು ಪ್ಯಾಂಟ್ಸು ತ್ರೀ ಫೋರ್ತು ಶಾರ್ಟ್ಸು ಜಿಮ್ ವೇರ್ ಅಷ್ಟು ಅದರಲ್ಲೇನೆ ಇದೆ ಹಾಗೆ ಇಲ್ಲಿ ಮಾತ್ರ ಮಗುದಿಟ್ಟಿದ್ದೀನಿ ದೊಡ್ಡ ಬಾಕ್ಸಲ್ಲಿ ಶಾರ್ಟ್ಸು ಪಾಪೋದು ಎಲ್ಲ ಇಟ್ಟಿದ್ದೀನಿ ಹಾಗೆ ಮೇಲೆ ಎಲ್ಲ ಜಸ್ ಜಸ್ಟು ಬೆಡ್ ಶೀಟ್ಸು ಮೇಲೆ ಏನಿದೆ ಬೆಡ್ ಕವರ್ಸ್ ಏನಿರುತ್ತೆ ಅದನ್ನು ಮಾತ್ರ ಹಾಕಿದ್ದೀನಿ ಏನಾದ್ರೂ ಬೆಡ್ ಮೇಲೆ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಸೊ ನೆಕ್ಸ್ಟ್ ಬಂದುಬಿಟ್ಟು ಇದು ಇನ್ ಒಂದು ರೂಮು ನೆಕ್ಸ್ಟ್ ರೂಮಲ್ಲಿ ನೋಡಿ ನಾನು ಮೊದಲೇ ಹೇಳಿದ್ನಲ್ಲ ಆ ಥರ ಏನು ಮಲ್ಟಿಪಲ್ ಯೂಸ್ ಹ್ಯಾಂಗರ್ ಇದೆ ಅದನ್ನು ನಾವು ಬಾಯ್ಸ್ಗೆ ಯೂಸ್ ಮಾಡ್ಕೊಬೋದು ವರ್ತ್ ಯೂಸ್ ಅಂತ ಅನಿಸುತ್ತೆ ಯಾಕೆಂದರೆ ಜಾಸ್ತಿ ಏನು ತೂಕ ಇರೋಲ್ಲ ಶರ್ಟ್ಸ್ಗಳು ನೀವು ಎಷ್ಟೇ ಯಾವುದೇ ಥರ ತೊಗೊಂಡ್ರು ಅಷ್ಟೊಂದು ತೂಕ ಏನು ಇರಲ್ಲ ಆರಾಮಾಗಿ ನೀವು ಬೇಕಾದರೆ ಇರೋ ಶರ್ಟ್ನ ಎರಡೆ ಹಾಕಿದ್ರು ಒಂದು ಹ್ಯಾಂಗರಲ್ಲಿ ಎಂಟು ಶರ್ಟೇ ಹಾಕ್ಬೋದು ಆರಾಮಾಗಿ ನೋಡಿ ಒಂದರಲ್ಲಿ ಐದೈದು ಶರ್ಟ್ ಹಾಕಿದ್ದೀನಿ ಜೊತೆಗೆ ಎಷ್ಟು ಹ್ಯಾಂಗರ್ ಹಾಕಿದ್ದೀನಿ ನೋಡಿ ಇದು ಜಾಗ ಕೂಡ ಇಡಿಸುತ್ತೆ ಹಾಗೆ ಜಾಸ್ತಿ ಕೌಂಟ್ ಅನ್ನು ಕೂಡ ಇಡಿಸುತ್ತೆ ಸೊ ಆರಾಮಾಗಿ ಶರ್ಟ್ ಗೆ ವರ್ತ್ ಹ್ಯಾಂಗರ್ ಅಂತ ಹೇಳ್ಬೋದು ಇಲ್ಲಿ ನೋಡಿ ಹಾಕೊಂಡು ಹೋಗುವಂತಹ ಕಾಲರ್ ಟಿ ಶರ್ಟ್ಸ್ ಏನಿದೆ ಅದು ಮತ್ತು ಜೀನ್ಸು ಹಾಗೆ ಅದರ ಪಕ್ಕದಲ್ಲಿ ನಾರ್ಮಲ್ ಪ್ಯಾಂಟ್ಸು ಮತ್ತು ಕಾಟನ್ ಪ್ಯಾಂಟ್ಸು ಅಷ್ಟನ್ನು ಕೂಡ ಇಟ್ಟಿದ್ದೀನಿ ಹಸ್ಬೆಂಡ್ದು ಹಾಗೆಯೇ ಸಪ್ರೇಟಾಗಿ ಟವಲ್ದು ಕೂಡ ಇಟ್ಟಿದ್ದೀನಿ ಸೊ ಇದೆಲ್ಲ ಹೊರಗಡೆ ಹಾಕೊಂಡು ಹೋಗಬೇಕಾಗಿರುವಂತಹ ಟಿ ಶರ್ಟ್ಸು ಎಲ್ಲರೂ ಹೊರಗಡೆ ಹಾಕೊಂಡು ಹೋದರೆ ಕಾಲರ್ ಇಲ್ಲದೆ ರೌಂಡ್ನಕ್ಕೆ ಇರುವಂಥದ್ದು ಇಲ್ಲೆಲ್ಲ ಬಂದುಬಿಟ್ಟು ಧೋತಿಸ್ಗಳು ಈ ಥರ ಬಾಕ್ಸ್ಗಳನ್ನ ಯಾವಾಗಲೂ ಇಟ್ಕೊತೀನಿ ನಾನು ಕೈಗೆ ಬೇಗ ಸಿಗಲಿ ಅಂತ ಹೇಳಿ ಹಾಗಾಗಿ ಬಾಕ್ಸ್ಗಳಲ್ಲೆಲ್ಲ ನೋಡಿ ಒಂದರಲ್ಲಿ ಧೋತಿ ಇಟ್ಟಿದ್ದೀನಿ ಇನ್ನೊಂದರಲ್ಲಿ ನಾರ್ಮಲ್ ಟವಲ್ಸು ಕರ್ಚಿಫ್ಸು ಆ ಥರ ಇಟ್ಟಿದ್ದೀನಿ ಮತ್ತು ಇಟ್ಟಿದ್ದೀನಿ ಈ ಸೂಟ್ ಕೇಸ್ನಲ್ಲಿ ಕಂಪ್ಲೀಟ್ ಅವರು ಕುರ್ತಾ ಸೆಟ್ ಬರುತ್ತಲ್ಲ ಆ ಕುರ್ತಾ ಸೆಟ್ಗಳನ್ನ ಇಟ್ಬಿಟ್ಟಿದ್ದೀನಿ ಅವ್ರ ಅವರು ಜಾಸ್ತಿ ಕುರ್ತಾ ಹಾಕ್ಕೊಂತಾರೆ ಸೊ ಫೆಸ್ಟಿವ್ ಅಥವಾ ಪಾರ್ಟಿ ವೇರ್ ಅಲ್ವಾ ಹಾಗಾಗಿ ಸೂಟ್ಗೆಸಲ್ಲಾಕಿ ನೀಟಾಗಿ ಎತ್ತಿಟ್ಬಿಟ್ಟಿದ್ದೀನಿ ಸೊ ಹಾಗೆ ಸಪ್ ಅಲ್ಲಿ ಒಂದು ಬ್ಯಾಗ್ ಇದೆಯಲ್ಲ ಅಲ್ಲಿ ಕಂಪ್ಲೀಟಾಗಿ ಟವಲ್ಗಳ ಸ್ಟೋರ್ ಏನಿದೆ ಅದನ್ನೇ ಎತ್ತಿಟ್ಟಿದ್ದೀನಿ ಅಂದರೆ ಯಾರಾದರೂ ಬಂದಾಗ ಅದನ್ನು ಜಾಸ್ತಿ ಹೊರ್ಗಡೆ ತೊಗೊತೀವಿ ಇಲ್ಲಾಂದರೆ ಒಂದು ಫೋರ್ ಟವಲ್ಸ್ ಇಟ್ಕೊಂಡು ಇನ್ನು ಮಿಕ್ಕಿದನ್ನೇ ಎತ್ತಿಡ್ತೀವಿ ಸೊ ಆ ಥರ ಒಂದು ಸ್ಟೋರ್ ಅಂತ ಹೇಳಿ ಸುಮಾರು ಬ ಎತ್ತಿಟ್ಟಿರ್ತೀನಿ ನಾನು ಹಾಗೆಯೇ ಇದು ಬಂದುಬಿಟ್ಟು ಅವ್ರದ್ದು ಏನಿದೆ ಬ್ಲೇಜರ್ಸ್ ಇಲ್ಲೊಂದು ಇಲ್ಲೊಂದು ಬ್ಲೇಜರ್ ಇದೆ ಇವಾಗ ಕೊಟ್ಟಿದ್ದು ಹಾಗೆ ಪಕ್ಕದಲ್ಲಿ ಒಂದ್ ಒಂದರಲ್ಲಿ ಎರಡು ಇದೆ ಸೊ ನೋಡಿ ಪಾಪುದು ಕೂಡ ಇವಾಗ ತಗೊಂಡಿದ್ದಲ್ವ ಬ್ಲೇಸರ್ ಹಾಗಾಗಿ ಇವ್ರ ಜೊತೆಗೇ ಹಾಕಿದ್ದೀನಿ ನೋಡಿ ಇನ್ನೂ ಸ್ಪೇಸ್ ಇತ್ತು ಆದ್ರೂ ಕೂಡ ಹಾಗಾಗಿ ನೀಟಾಗಿ ಕೆಲವೊಂದನ್ನು ಸಿಂಗಲ್ಲು ಕೆಲವೊಂದನ್ನು ಮಲ್ಟಿಪಲ್ ಹ್ಯಾಂಗರಲ್ಲೇ ಅರೇಂಜ್ ಮಾಡಿದ್ದೀನಿ ಹಾಗೆ ಇದೆಲ್ಲ ಡೈಲಿ ವೇರ್ ಬಟ್ಟೆಗಳು ಹಾಗೆ ಡೈಲಿ ವೇರ್ ಶಾರ್ಟ್ಸ್ಗಳೇನಿದೆ ಡೈಲಿ ವೇರ್ ಟಿ ಶರ್ಟ್ಸು ಡೈಲಿ ವೇರ್ ಶರ್ಟ್ಸು ಅದೆಲ್ಲ ಹಾಗೆಯೇ ಈ ಒಂದು ಬಾಕ್ಸಲ್ಲಿ ಮೊದಲೇ ಹೇಳಿದಾಗೆ ನಾನು ಇನ್ನರ್ ಎಲ್ಲ ಈ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಯಾಕೆಂದರೆ ಶಾರ್ಟ್ಸ್ ಜೊತೆ ಇನ್ನರ್ ವೇರ್ ಮಿಕ್ಸ್ ಆದರೆ ಎತ್ಕೊಳ್ಳೋದಕ್ಕಾಗಲ್ಲ ಅಂತ ಹಾಗೆ ಈ ಸಪ್ರೇಟ್ ಬುಟ್ಟಿನಲ್ಲಿ ಬನಿಯನ್ಸ್ಗಳನ್ನ ಹಾಕಿಟ್ಟಿದ್ದೀನಿ ಇದೆಲ್ಲ ಇದೆಲ್ಲ ಸ್ವಲ್ಪ ನಂದೇನೆ ಐಟಮ್ಸು ದೇವ್ರಿಗೆ ಏನಾದರೂ ಅಲಂಕಾರ ಮಾಡಬೇಕಾದ್ರೆ ಅಥವಾ ಮಗುಗೆ ಮಕ್ಕಳಿಗೆ ಅಲಂಕಾರ ಮಾಡುವಂತಹದ್ದು ಏನೇನು ಬರುತ್ತೆ ಹೇರ್ದು ಹಾಗೆಯೇ ಸರ ಇರ್ಬೋದು ಅಥವಾ ಕಿರೀಟ ಈ ಥರ ಏನೇನು ಅಸೆಸರೀಸ್ಗಳಿರುತ್ತೆ ಅದನ್ನೆಲ್ಲ ಈ ಕಡೆ ಹಾಕಿ ಸ್ಟೋರ್ ಮಾಡಿಟ್ಟಿದ್ದೀನಿ ಸಡನ್ನಾಗಿ ಕೈಗೆ ಸಿಗಲಿ ಅಂತ ಹೇಳಿ ನೆನ್ಪಿಟ್ಕೊಳ್ಳೋದಕ್ಕೋಸ್ಕರ ಕೆಲವೊಮ್ಮೆ ಬರದೇ ಇಟ್ಬಿಡ್ತೀನಿ ನಾನು ಹಾಗೆಯೇ ನೆಕ್ಸ್ಟ್ ರೋನಲ್ಲಿ ಬಂದುಬಿಟ್ಟು ಕಂಪ್ಲೀಟ್ ನಂದು ಏನು ಹ್ಯಾಂಡ್ ಬ್ಯಾಗ್ಸು ಇದೆ ವ್ಯಾನಿಟಿ ಬ್ಯಾಗ್ಸ್ ಇದೆ ಸೈಡ್ ಬ್ಯಾಗ್ಸ್ ಇದೆ ಎಲ್ಲ ಕೂಡ ಸ್ಲಿಂಗ್ ಬ್ಯಾಗ್ಸು ಎಲ್ಲವನ್ನು ಸಪ್ರೇಟ್ ಸಪ್ರೇಟ್ ಮಾಡಿ ಒಂದು ಕವರಲ್ಲಿ ಹಾಕಿ ಇಟ್ಬಿಟ್ಟಿದ್ದೀನಿ ಹಾಗೆ ಈ ಲಾಸ್ಟಲ್ಲಿ ನಂದು ಮತ್ತು ಹಸ್ಬೆಂಡ್ ಇಬ್ಬರದನ್ನು ಕೂಡ ರೇರಾಗಿ ಏನಿದೆ ಅದನ್ನೆಲ್ಲ ಇದರಲ್ಲಿ ಹಾಕಿಟ್ಟಿದ್ದೀವಿ ಅಂದರೆ ಸ್ಟಿಚ್ ಮಾಡದೆ ಇಟ್ಟಿರುವಂತಹ ಶರ್ಟ್ಸ್ಗಳಿರ್ಬೋದು ಆ ಥರ ಶರ್ಟ್ ಪೀಸಸ್ಸು ನಂದೇನಾದರೂ ಮೆಟೀರಿಯಲ್ ಪೀಸ್ ಇದ್ದರೆ ಆ ಥರ ಸ್ಟೋರ್ ಆಗಿ ಅದನ್ನ ಇಟ್ಕೊಂಡಿದ್ದೀವಿ ಸೊ ಇದಿಷ್ಟು ಕೂಡ ಊರಿಗೆ ಹೋಗೋದಕ್ಕೆ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಮಗುಗೆ ಮುಡಿ ಕೊಡಿಸೋದಕ್ಕೆ ಹಾಗಾಗಿ ಎಲ್ಲ ಒಂದು ಕೆಲವೊಂದು ಪ್ಯಾಂಟ್ಸು ಶರ್ಟ್ಸು ನನ್ನ ಬಟ್ಟೆಗಳು ಸೀರೆಗಳು ಎಲ್ಲವನ್ನು ಕೂಡ ಪ್ಯಾಕ್ ಮಾಡಿ ಕೂಡ ಇಟ್ಟಿದ್ದೀವಿ ಅದರ ಹಿಂದಿನ ದಿನ ಮಾಡಿರುವಂತಹ ವಿಡಿಯೋ ಇದು ಹಾಗೆಯೇ ಈ ಕಡೆ ಒಂದು ಟಾಣಿ ವಾರ್ಡ್ರೂಬ್ ಇದೆ ಇದರಲ್ಲಿ ಬಂದುಬಿಟ್ಟು ಸ್ಟೇಷನರಿನ ಇಟ್ಕೊಂಡಿದ್ದೀವಿ ಅಂದರೆ ಜೇಲಾಕ್ಸ್ ಇರ್ಬೋದು ಅಥವಾ ಮಾರ್ಕರ್ ಪೆನ್ ಅಲ್ಲೇ ನೋಡಿ ಗ್ಲೂ ಸ್ಟಿಕ್ ಸ್ಟೆಪ್ಲರ್ ಪಿನ್ ಎಲ್ಲ ಬರೆದಿದ್ದೀನಿ ಗುಂಡು ಪಿನ್ನು ಎಲ್ಲ ಬರೆದಿದ್ದೀನಿ ನೋಡಿ ಆ ಥರ ನೀಟಾಗಿ ಬರೆದಿಟ್ಕೊಂಡ್ಬಿಡ್ತೀವಿ ಏನಾದ್ರು ಬೇಕು ಅಂದರೆ ಆ ಲಿಸ್ಟ್ ನೋಡ್ತೀನಿ ಆ ಲಿಸ್ಟಲ್ಲಿ ನಂಗೆ ಬೇಕಾಗಿರೋ ಐಟಮ್ ಇದ್ದರೆ ಆ ಬಾಕ್ಸ್ ನಾನು ಓಪನ್ ಮಾಡ್ತೀನಿ ಅದರ್ವೈಸ್ ನಾನು ಓಪನ್ ಮಾಡಲ್ಲ ಹಾಗೆಯೇ ಬೆಡ್ಶೀಟ್ಗಳು ರಗ್ಗು ಆ ಥರದ್ದು ಏನೇನು ಬರುತ್ತೆ ಅದೆಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ಮ್ಯಾಟ್ ಕೂಡ ಕೆಳಗಡೆ ಅದು ಇಟ್ಕೊಂಡಿದ್ದೀವಿ ಸೊ ಒಂಥರ ಸ್ಟೋರ್ ವಾರ್ಡ್ರೂಬ್ ಇದು ಸೊ ನೋಡಿ ಅದನ್ನ ಬಿಟ್ಟು ಹೊರತುಪಡಿಸಿ ಈ ಥರ ಬ್ಯಾಗ್ಗಳೇನಿದೆ ಅದನ್ನು ಮೇಲ್ಗಡೆ ಇಟ್ಟಿರ್ತೀನಿ ಮೊದಲೇ ಒಂದು ಬಳೆ ಬಾಕ್ಸ್ ತೋರಿಸ್ತೇ ಅಲ್ವಾ ಅದೆಲ್ಲ ಪಾರ್ಟಿ ವೇರ್ದು ಹಾಕೊಂಡಿದ್ದೀನಿ ಇದೆಲ್ಲ ಡೈಲಿ ವೇರ್ದನ್ನ ಈ ಥರ ಹೊರಗಡೆನೆ ಹಾಕ್ಕೊಂಡಿದ್ದೀನಿ ಸೊ ಏನಕ್ಕಪ್ಪ ಇದೆಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಒಂದು ಆರ್ಗನೈಜೇಷನ್ ಐಡಿಯಾ ಸಿಗಲಿ ಅಂತ ನೋಡಿ ನಮ್ಮ ಡೈಲಿ ಲೈಫಲ್ಲಿ ಇದೊಂದು ನಮಗೆ ಇವಾಗ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಹಾಗಾಗಿ ಅಲ್ಲಿ ಇಲ್ಲಿ ಎಲ್ಲ ಕಡೆ ನೋಡಿ ಪಕ್ಕದಲ್ಲೇ ಇಲ್ಲೊಂದು ಕೀ ಸ್ಟ್ಯಾಂಡ್ ಇದೆ ಇಲ್ಲೇ ಎಲ್ಲ ಮಾಸ್ಕನ್ನು ಕೂಡ ತಂದು ಹ್ಯಾಂಗ್ ಮಾಡಿಬಿಡ್ತಾ ಇದ್ರು ಹಾಗಾಗಿ ಡೋರಿಂದ ಈ ಥರ ಒಂದು ಹ್ಯಾಂಗರ್ನ ಹಾಕಿಸಿ ಇವಾಗ ಅಲ್ಲಿ ಹಾಕ್ತಾ ಇದ್ದೀವಿ ಇದು ಬಂದುಬಿಟ್ಟು ನನ್ನ ಮಾಸ್ಟರ್ ಬೆಡ್ರೂಮಲ್ಲಿರುವಂತಹ ಡ್ರೆಸ್ಸಿಂಗ್ ಟೇಬಲ್ ಅಥವಾ ಡ್ರೆಸ್ಸಿಂಗ್ ವಾರ್ಡ್ ಅಂತ ಹೇಳ್ಬೋದು ಇಲ್ಲೆಲ್ಲ ಕಂಪ್ಲೀಟು ಕೆಳಗಡೆ ಎಲ್ಲ ಸರಗಳಿದೆ ಹಾಗೆ ಓಲೆ ಇಯರಿಂಗ್ಸ್ಗಳಿಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನಿ ಕಂಪ್ಲೀಟ್ ಅದು ಹಾಗೆ ಈ ಈ ಥರವೂ ಕೂಡ ಕೆಳಗಡೆ ಒಂದು ಬಾಕ್ಸ್ ಇಟ್ಟು ಅಲ್ಲಿ ಹೇರ್ ಡ್ರೈಯರು ಹಾಗೆ ಮತ್ತು ಹೇರ್ ಸ್ಟ್ರೈಟ್ನರು ಕರ್ಲರು ಎಲ್ಲ ಇಟ್ಟಿದ್ದೀನಿ ಹಾಗೆ ಹೈರನ್ ಬಾಕ್ಸ್ ಇದೆಲ್ಲ ಏರ್ ಅಸೆಸರೀಸು ಏರ್ ಎಕ್ಸ್ಟೆನ್ಷನ್ ಅಂತ ಹೇಳ್ತಾರಲ್ಲ ಅದನ್ನು ಕೂಡ ಒಂದು ಸಪ್ರೇಟ್ ಬಾಕ್ಸ್ಗಳಿಟ್ಕೊಂಡಿದ್ದೀನಿ ಹಾಗೆ ಇಲ್ಲೆಲ್ಲ ಫುಲ್ಲು ಎಕ್ಸ್ಟ್ರಾ ಸ್ಟಾಕ್ ಬೇಬಿ ಮಸಾಜ್ ಆಯಿಲ್ ಇರ್ಬೋದು ಅದೆಲ್ಲ ಇದೆಲ್ಲ ಮಾಮೂಲಿ ಬಾತ್ರೂಮ್ ಸ್ಟಾಕ್ಸ್ ಏನಿದೆ ಅಂದರೆ ಟೂತ್ ಬ್ರಷ್ ಟೂತ್ ಪೇಸ್ಟ್ ಕವರ್ಸು ಹಾಗೆ ಸರ್ಫು ಈ ಥರದ್ದೆಲ್ಲ ಒಂದು ಕಡೆ ಇಟ್ಕೊಂಡಿದೀನಿ ನೋಡಿ ಟೈಮ್ ಬಂದ್ಬಿಟ್ಟು ಮಿಡ್ ನೈಟ್ ಒನ್ ಓ ಕ್ಲಾಕ್ ಆಗಿದೆ ನಾನು ಊರಿಗೆ ಹೊರಡೋದ್ರಿಂದ ನೋಡಿ ಅವರು ಊರಿಗೆ ಹೊರಟ ಹೊಡ್ತಾ ಇದ್ದೀನಿ ಅಂತ ಹೇಳಿ ಸಪ್ರೇಟಾಗಿ ಆಮೇಲೆ ಅಲ್ಲಿ ಮತ್ತೆ ವಿಡಿಯೋ ಸಿಗೋಲ್ಲ ಹೀಗೆ ಇಟ್ಟಿರಲ್ಲ ಅಂತ ಗೊತ್ತು ಹಾಗಾಗಿ ಮೊದಲೇನೆ ವಿಡಿಯೋ ಮಾಡ್ಕೊತಾ ಇದ್ದೀನಿ ಸ್ನೇಹಿತರೆ ಇದಿಷ್ಟು ಕೂಡ ಮನೆಯಲ್ಲೇ ಅಹ್ ಇರುವಂತಹ ಯಾವುದೇ ನೀವು ಫ್ಲಿಪ್ಕಾರ್ಟ್ ಇಂದ ಇಂದ ತರಿಸುವಂತಹ ಬಾಕ್ಸ್ಗಳನ್ನ ನಾನು ಹಾಗೆ ಇಟ್ಟಿದ್ದೀನಿ ನೀವು ಬೇಕಾದ್ರೆ ಅದಕ್ಕೆ ಸ್ವಲ್ಪ ಕಲರ್ ಪೇಪರನ್ನು ಅಂಟಿಸ್ಕೊಂಡು ಅಥವಾ ಏನಾದ್ರೂ ಡಿಸೈನ್ ಮಾಡಿಕೊಂಡು ವಾರ್ಡ್ ನಲ್ಲಿ ಇಟ್ಕೊಂಡ್ರೆ ನೀಟಾಗಿ ನಿಮ್ಮ ವಸ್ತುಗಳನ್ನ ಸಪ್ರೇಟ್ ಸಪರೇಟ್ ಆಗಿ ಸಗ್ರಿಕೇಟ್ ಆಗಿ ಕೈಗೆ ಸಿಗೋ ತರ ಮಾಡ್ಕೊಂಬಹುದು ನೋಡುದಲ್ವಾ ಸ್ನೇಹಿತರೆ ಇವತ್ತಿನ ಒಂದು ಡೈಲಿ ಸಿಂಪಲ್ ಬ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಕೊಡಿ ಆಗ ನಾನ್ ಮಾಡುವಂತಹ ಹೊಸ ವಿಡಿಯೋಗಳು ನಿಮ್ಗೆ ಮೊದಲು ನೋಟಿಫಿಕೇಶನ್ಸ್ ತೋರಿಸುತ್ತೆ ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು